Hi friends, welcome to our channel Campus Reconnect. We continue on one of the most important subject, Indian polity, Bharata Samvidhanada Mundvarida Bhaga. So let's start our discussion. So ee video series nalli fundamental duty means moolabhuta hakkugala bagge discussion madona. Ee moolabhuta hakkugalu fundamental right na nama constitution nalli ullekhisalagide, but fundamental duty na nama constitution nalli ullekhisila. ಇನ್ನು 1976 ಫಂಡಮೆಂಟಲ್ ಡ್ಯೂಟಿ ಆಫ್ ಸಿಟಿಸನ್ ವೇರ್ ಆಡೆಡ್ ಇನ್ ಕಾನ್ಸ್ಟಿಟ್ಯೂಷನ್. 2002 ಫಂಡಮೆಂಟಲ್ ಡ್ಯೂಟಿ ಅನ್ನೋ ಕಾನ್ಸೆಪ್ಟ್ನ 2002 ನಮ್ಮ ಸಂವಿಧಾನಕ್ಕೆ ನಮ್ಮ ಸಂವಿಧಾನದಲ್ಲಿ ಎರವಲು ಮಾಡ್ಕೊತಾರೆ. ಇದನ್ನು USSRನಿಂದ ಎರವಲು ಮಾಡ್ಕೊಂಡಿದ್ದಾರೆ. ಇನ್ನು 1976 ಫಂಡಮೆಂಟಲ್ ಡ್ಯೂಟಿನ ಸ್ವರ್ಣ ಸಿಂಗ್ ಕಮಿಟಿ ಅನ್ನೋರು ರೆಕಮೆಂಡ್ ಮಾಡ್ತಾರೆ ಇದನ್ನು ಫಂಡಮೆಂಟಲ್ ಡ್ಯೂಟಿನ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಆ್ಯಡ್ ಮಾಡಿ ಅಂತ. 1975 ರಿಂದ 1997 ರೊಳಗೆ ನಡೆದಂಥ ಇಂಟರ್ನಲ್ ಎಮರ್ಜೆನ್ಸಿ ಸಂಬಂಧ ಈ ಕಮಿಟಿನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಆವಾಗ ಫಂಡಮೆಂಟಲ್ ಡ್ಯೂಟಿನ ಅನ್ನೋ ಕಾನ್ಸೆಪ್ಟ್ನ ನಮ್ಮ ಸಂವಿಧಾನದಲ್ಲಿ ಜಾರಿ ತರ್ತಾರೆ. ನಮಗೆ ಹೇಗೆ ಮೂಲಭೂತ ಹಕ್ಕುಗಳೇ ಅದಾವೆ, ಅದೇ ರೀತಿ ಮೂಲಭೂತ ಕರ್ತವ್ಯಗಳು ಕೂಡ ನಮಗಿವೆ. ಇನ್ನು ಆರ್ಟಿಕಲ್ 51A ಪ್ರಕಾರ ನೋಡೋದಾದರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ 10 ಫಂಡಮೆಂಟಲ್ ಡ್ಯೂಟಿನ ಆ್ಯಡ್ ಮಾಡೋದಾಗಿದೆ ಆರ್ಟಿಕಲ್ 51A ಪ್ರಕಾರ. ಅವು ಯಾವ ಅಂದರೆ ನೋಡೋದಾದರೆ ನಮ್ಮ ನ್ಯಾಷನಲ್ ಫ್ಲ್ಯಾಗ್ ಆಗಲಿ, ನ್ಯಾಷನಲ್ ಆ್ಯಂಥಮ್ಗೆ ನಾವು ರೆಸ್ಪೆಕ್ಟ್ ಕೊಡಬೇಕಾಗ್ತದೆ. ಫಂಡಮೆಂಟಲ್ ರೈಟ್ಸ್ ಹಾಗೂ ಫಂಡಮೆಂಟಲ್ ಡ್ಯೂಟಿಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಫಂಡಮೆಂಟಲ್ ರೈಟ್ಸ್ ಅಂದರೆ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ, ಕಂಪಲ್ಸರಿ ಎಜುಕೇಷನ್ ಅನ್ನೋದನ್ನು ಗೌರ್ಮೆಂಟ್ ಜಾರಿಗೆ ಹೋಯ್ತು. ಇದು ಫಂಡಮೆಂಟಲ್ ರೈಟ್ಸ್. ಆ ಮಕ್ಕಳಿಗೆ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣವನ್ನು ನಾವು ಕೊಡಿಸೋದು, ಪೇರೆಂಟ್ಸ್ ಆದವರು ಶಿಕ್ಷಣ ಇದನ್ನು ಕೊಡಿಸೋದು, ಇದು ಫಂಡಮೆಂಟಲ್ ಡ್ಯೂಟಿ, ಇವರದ ಡ್ಯೂಟಿ, ಮೂಲಭೂತ ಕರ್ತವ್ಯಗಳು ಅಂತ ಅರ್ಥ. ಇನ್ನು ಫಂಡಮೆಂಟಲ್ ಡ್ಯೂಟಿ ಯಾವ್ಯಾವಂತಂದರೆ, ಮೊದಲು ನಮ್ಮ ಸಂವಿಧಾನ, ರಾಷ್ಟ್ರಧ್ವಜ, ಅದೇ ರೀತಿ ರಾಷ್ಟ್ರಗೀತೆಯನ್ನು ಗೌರವಿಸಬೇಕು, ರೆಸ್ಪೆಕ್ಟ್ ಐಡಿಯಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ನ್ಯಾಷನಲ್ ಫ್ಲ್ಯಾಗ್ ಆ್ಯಂಡ್ ನ್ಯಾಷನಲ್ ಆ್ಯಂಥಮ್, ಅದೇ ರೀತಿ ಸ್ವಾತಂತ್ರ್ಯ ಚಳವಳಿ ಉದ್ದಾರ ಆದರ್ಶಗಳ ಪಾಲಿಸುವುದು, ಹಾಗೆ ಅದೇ ರೀತಿ ಭಾರತದ ಸಾರ್ವಭೌಮತೆ, ಏಕತೆ, ಸಮಗ್ರತೆ ಎತ್ತಿ ಹಿಡಿಯುವುದು ಮತ್ತು ಕಾಪಾಡುವುದು, ಅದೇ ರೀತಿ ಕರೆ ಬಂದಾಗ ರಾಷ್ಟ್ರ ರಕ್ಷಿಸುವುದು ಮತ್ತು ದೇಶ ಸೇವೆ ಮಾಡುವುದು, ಅದೇ ರೀತಿ ಸಾಮರಸ್ಯ ಭಾತೃತ್ವ ಭಾವನೆಯನ್ನು ಬೆಳೆಸಿಕೊಂಡು ಹಾಗೂ ಮಹಿಳೆಯರಿಗೆ ಗೌರವ ಚ್ಯುತಿಯನ್ನು ಉಂಟು ಮಾಡಿದಾಗೆ ನಡೆದುಕೊಳ್ಳುವುದು, ನಮ್ಮ ಸಮ್ಮಿಶ್ರ ಸಂಸ್ಕೃತಿ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ರಕ್ಷಿಸುವುದು, ಅದೇ ರೀತಿ ಅರಣ್ಯ ಸರೋವರಗಳ ರಕ್ಷಣೆ, ನದಿಗಳು ವನ್ಯಜೀವಿಗಳಿಂದ ನೈಸರ್ಗಿಕ ಪರಿಸರಗಳನ್ನು ರಕ್ಷಿಸಿ ಸಮೃದ್ಧಿಪಡಿಸುವುದು, ವೈಜ್ಞಾನಿಕ ಮತ್ತು ಮಾನವೀಯ ಗುಣಗಳನ್ನು ಹಾಗೂ ವಿಚಾರಣಾ ಸುಧಾರಣಾ ಮನೋಭಾವನೆಗಳನ್ನು ಬೆಳೆಸಿಕೊಳ್ಳುವುದು, ಸಾರ್ವಜನಿಕ ಆಸ್ತಿಗಳನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು, ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳನ್ನು ರಾಷ್ಟ್ರೀಯ ಪ್ರಗತಿಗೆ ಶ್ರಮಿಸುವುದು, ಅದೇ ರೀತಿ ಎಲ್ಲ ತಂದೆ ತಾಯಿ 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನು ನೀಡುವುದು, ಇವೆಲ್ಲ ಫಂಡಮೆಂಟಲ್ ಡ್ಯೂಟಿಯೊಳಗೆ ಬರ್ತವೆ. ಇನ್ನು ಅದೇ ರೀತಿ 1999 ವರ್ಮಾ ಕಮಿಟಿ ರಿಲೇಟೆಡ್ ಟು ಫಂಡಮೆಂಟಲ್ ಡ್ಯೂಟಿ, ಈ ಕಮಿಟಿನ ರೆಕಮೆಂಡ್ ಮಾಡ್ತಾರೆ ಇಂಪ್ಲಿಮೆಂಟೇಷನ್ ಆಫ್ ಸಮ್ ಫಂಡಮೆಂಟಲ್ ಡ್ಯೂಟಿ. ರೆಕಮೆಂಡ್ ಮಾಡಿದಂಥ ಕಮಿಟಿ ಸ್ವರ್ಣ ಸಿಂಗ್ ಕಮಿಟಿ, ಫಂಡಮೆಂಟಲ್ ರೆಕಮೆಂಡ್ ಮಾಡಿದ್ದು ಸ್ವರ್ಣ ಸಿಂಗ್ ಕಮಿಟಿ. ಅದೇ ರೀತಿ ವರ್ಮಾ ಕಮಿಟಿ ಅಬ್ಸರ್ವೇಷನ್ ಮಾಡಿದಂಥ ಕಮಿಟಿ. ಪ್ಲೀಸ್ ರಿಮೆಂಬರ್ ದಟ್ ಸ್ವರ್ಣ ಸಿಂಗ್ ಕಮಿಟಿ ಆ್ಯಂಡ್ ವರ್ಮಾ ಕಮಿಟಿ ಈಸ್ ರಿಲೇಟೆಡ್ ಟು ಫಂಡಮೆಂಟಲ್ ಡ್ಯೂಟೀಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ರೇಟ್ ರಿವ್ಯೂ ರೆಕಮೆಂಡ್ ಅವರ್ ಯೂಟ್ಯೂಬ್ ಚಾನಲ್ ಟು ರೆವಲ್ಯೂಷನೈಸ್ ದ ಕ್ವಾಲಿಟಿ ಆಫ್ ಎಜುಕೇಶನ್. ಥ್ಯಾಂಕ್ ಯು.